ಜಲ್ದಿ ಕೊಡಿ ಇಂಟ್ರೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇದು ಫುಲ್ ಟ್ರಿಪ್ ವ್ಲಾಗ್, 3 ಡೇಸ್ ವ್ಲಾಗ್ ಇರುತ್ತೆ. ಎಂಜಾಯ್ ಮಾಡಿ. ನಮ್ಮ ಜೊತೆ ಫುಲ್ ಗ್ಯಾಂಗ್ ಇದೆ. ಪ್ರಜ್ವಲ್, ಆಲೇಶ್, ಆ ಕಡೆ ಗಗನ್, ಟೋಟಲ್ 9 ಜನ ಇದ್ದಾರೆ. ಇನ್ನೂ ಬರ್ತಾರೆ ಭಾಳ ಜನ. ಅಲೇಶ್ ಶಾಂಪು ಹಾಕಪ್ಪ. ತಡಿ ತಡಿ ತಡಿ, ಹಾಕೋಡ. ಏಯ್, ಇದು ಬಾಡಿ ವಾಶ್ ಐತಲ್ಲ ಸಂಬರ, ಯಾವ ಇವೆಲ್ಲ ಇರೋದ್ ನೋಡಲ್ಲಿ. ಅಡಿಕೆ ತೆಗೆ, ಅಡಿಕೆ ತೆಗೆ ಅಲ್ಲಿ ಇಲ್ಲಿ ಕೆಳಗೆ ಸೈಟ್ ಹತ್ರ ಇಳಿಯಲ್ಲ. ಅಲೇಶ ಗಗನ್ ಕರೀತದ ನೋಡ್. ಗಗನ್ ವಾಲಿಬಾ ಹಿಂಗ ಹಂಗೆ ಹಂಗೆ ಆತರ ಬರ್ಬೇಕು. ಹ್ಮ್, ಇದು ಇಲ್ಲಿ ಚಿಕ್ಕೋ ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಬಿಡು, ಸಾಕು 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 ಬಿಡಲಿ. ಜಾಸ್ತಿ ಆದ್ರೆ ಇದಾಗುತ್ತೆ. ಅಲ್ಲ ಇದು ಮೇಲ್ಗಡೆ ಬಾಡಿ ವಾಶ್, ಸಂತೂರ್ ಬಾಡಿ ವಾಶ್ ಆಗತ್ತ. ಮತ್ತೆ ಅಲೇಶ್ ಏನೇನ ಮಾಡಕ್ ಹೋಗಿ ಏನೇನ ಮಾಡ್ಬೇಡ. ಆಮೇಲೆ ಸುಮ್ನಿರು ಇಲ್ಲೇ ತಿಂಡಿಗೆ ವಿದ್ಯಾರ್ಥಿ ಭವನ ನಿಲ್ಸಿದ್ವಿ ಶಿವಮೊಗ್ಗದಲ್ಲಿ. ಇಲ್ಲಿಂದ ಫಸ್ಟು ನಾಗರ್ ಫೋರ್ಟ್ ಅಂತ ಹೋಗೋದು. ನಾಗರ್ ಫೋರ್ಟಲ್ಲಿ ಸಿಗೋಣ ಅಂತ. ಕಳ್ಳೆ ತುಷಾರ್ ನೋಡೋಣ ಹೆಂಗೆ ಕಾಣಿಸ್ತೀಯ. ಇರಲಿ ಅಕ್ಕ ನೋಣ. ಇಲ್ಲ ನಮ್ಮ ಚಂಗು ಕೊಡು. ವಾ ತುಷಾರ್, ಈ ಕಡೆ ನೋಡು. ಅಕ್ಕಳ್ಳೆ ಮೇಲಕ್ಕಂದ್ರೆ ಏ ಏನ್ ಆಟ ಆಡ್ತಿಲಿ ಅಲೇಶ. ಏನು ತಲೆ ವಹಿಸ್ತಾನಪ್ಪ ಇವನು ಅಲೇಶ. ಮೇನ್ ಬಾಸ್ ಬರ್ತಿದ್ದಾರೆ, ಅವರೇ ಮೇನ್ ಬಾಸ್ ಇವತ್ತು. ದಶಾಣ ಆ ಕಡೆ ಹೊಸದಾಗಿ ಮದುವೆ ಆಗಿರೋ ಜೋಡಿ ಬರ್ತಿದ್ದಾರೆ. ಹಾಯ್ ಅಣ್ಣ. ಹಾಯ್ ಹಾಯ್. ಈಗ ನಗರ ಫೋರ್ಟಿಗೆ ಅಂತ ಫಸ್ಟ್, ಇಲ್ಲಿಂದ ಫಸ್ಟ್ ನಗರ ಫೋರ್ಟಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ನಗರ ಫೋರ್ಟಿಂದ ಆಮೇಲೆ ಇದ್ಲು ಮನೆ, ಇದ್ಲು ಮನೆ ಫಾಲ್ಸ್. ಅದೇ ನಗರ ಫೋರ್ಟಿಂದ ಇದ್ಲು ಮನೆ ಫಾಲ್ಸ್ ಬನ್ನಿ. Cruising down the highway, windows down low, sunset paints the sky in a fiery glow. Mountains rise up, touching clouds above, valleys below, filled with whispers of love. On this road every seed's a delight, from sunrise to starlight, day to night. Nature's canvas unfolding so grand, in this journey we're living on. ಬಾರಿ ಬಿಡ. ಯಾಕಲ್ಲಿ ಹಂಗ ಮಾಡ್ತೀರ ನಮಗೆ? ಈಗ ಫೋರ್ಟಿಗೆ ಬಂದ್ವಿ, ನಾಗರ ಫೋರ್ಟ್. ಆಶಾ ನೆಟ್ಟು ಕರ್ಕೊಂಬರೋಕ್ ಬರಲ್ಲ ನಿನಗೆ. ಅಲೇಶ ಹೋಗ ವಾಲಿಬಾಲ್ ಆಡೋಗ, ಕ್ರಿಕೆಟ್ ವಾಲಿಬಾಲ್. ಹೌದು ಹೌದು ಹೌದು. ಬನ್ನಿ ಈ ಉರಿ ಉರಿ ಬಿಸಿಲಾಗೆ ಫೋರ್ಟ್ ನೋಡ್ಕೊಂಡು ಬರೋಣ. ಫೋರ್ಟ್ ಫ್ರೀ ಎಂಟ್ರಿ. ಈಗ ನಗರ ಫೋರ್ಟ್, ನಗರ ಫೋರ್ಟ್ ಈಗ ಅದೇ ಒಟ್ಟದು ಒಳಗೆ. ಓಹ್, ಕೆಳಗೆ ದೊಡ್ಡದಾಗಿದೆ.
ಬರ್ರಿ ನೀವು, ನಮ್ಮ ನಮ್ಮ ಇದ್ರಾಗ ಇರ್ಬೇಕು ನೀವು ಯಾವಾಗಲೂ. ಬಿಸಿಲು ಹೆಂಗಿದೆ ಅಂದ್ರೆ ಸೂರ್ಯ ಒಳ್ಳೇದ ಆಗ್ತದ ನಿನಗೆ. ಕಲ್ಲೆಲ್ಲ ಹೆಂಗಿದೆ ನೋಡ್ರಿ ಇಲ್ಲಿ ಗುಹೆ. ಓ ಕುತ್ಕೊಂಬಿಡ ಅಲೇಶ್. ಡೋರ್ ಹೆಂಗಿದೆ ನೋಡ್ರಿ, ಎಲ್ಲ ಮುಳ್ಳು ಮುಳ್ಳು ಮೇಲ್ಗಡೆ ಅಟ್ಯಾಕ್ ಮಾಡ್ತಾರೆ ಅಂತ. ಅಬ್ಬಾಬಾಬಾ, ದಿಕ್ ನೋಡೋರು ಬಂದಾರೆ ಇಲ್ಲಿ. ದಿಕ್ ನೋಡಿ ಮಾಡ್ತೀಯ ಅರಮನೆಯ ಭಗ್ನಾವಶೇಷಗಳನ್ನು ಕಂಡು ಬರುತ್ತವೆ. ಕನ್ನಡ ಕೋರಿ ಬಿಸಿಲು ಹೆಂಗಿದೆ ಅಂದ್ರೆ ಹಂಗಿದೆ, ಹೇಳದೇ ಬೇಡ ಬಿಸಿಲು ಬಗ್ಗೆ. ಹಿಡ್ಕೊಂಡಿ ಹೆಂಗ್ ಮಾಡಿದ್ರು ಅಂತ ಮಣ್ಣು ಮತ್ತೆ ಸುಣ್ಣ ಮತ್ತೆ ಸುಣ್ಣ ಮಣ್ಣು ಮತ್ತೆ ಆ ಸುಣ್ಣ ಹಾಕ್ತಾರಲ್ಲ ಬೆಲ್ಲ, ಬೆಲ್ಲನೂ ಹಾಕ್ತಾರೆ. ಅಲೇಶ್ ಟೇಸ್ಟ್ ಮಾಡೋ ಸ್ವೀಟ್ ಇರ್ತತ ಇಲ್ಲ? ಅಲೇಶ್ ಟೇಸ್ಟ್ ಮಾಡೋ ಸರ್. ಅಲೇಶ್ ಸುಸ್ತಾಗಿದ್ಯಾ? ಮಿಕ್ಸ್ ಮಾಡಿದಾರಲ್ಲ, ಮಿಕ್ಸ್ ಮಾಡಿದಾರಲ್ಲ ದರ್ಶನ ಅಲ್ಲೇ ಓದ್ಕೊಂಡು ನಿಂತ್ಕೊಂಡ್ ಬಿಸಿಲು ಬಾಳ ಐತೆ. ಏನೋ ನೋಡಕ ಟೈಮು 10 ಟೈಮ್ 10 ಗಂಟೆ ಬಿಸಿಲು ಕಾಣಿಸ್ತಿಲ್ಲ. ಬಿಸಿಲು ಅಷ್ಟೇ ಹೇಳಕ್ಕಾಗಲ್ಲ. ಅಡುಗೆ ಮಾಡಿ ಬಾಬಾ ಕೂಡ ಏನು ಹಾಗ ಜನ ಇಲ್ಲ, ನಾವೇ ಬಂದಿರೋದು. ಮೋಸ್ಟ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ, ಇದ್ರೆ ಇಷ್ಟು ನನಗೂ ಗೊತ್ತಿಲ್ಲ. ಕೇಳಿದೆ ಯಾರಿಗೂ ಅಷ್ಟು ಗೊತ್ತಿಲ್ಲ. This is the site of Durbap Hall of Shivappa Naik and his successors. 1645 ಈಗ 2024 ಇಷ್ಟು ವರ್ಷ ಹಳೆಯದು. ಬಾಬಾ ಇಂಥ ಫೋರ್ಟ್. ಇವರೆಲ್ಲ ಎಲ್ಲ ಹೋದರು, ಅವರೆಲ್ಲ ಎಲ್ಲ ಹೋಗ್ತಿದ್ದಾರೆ, ನಾನು ಎತ್ತಲೇ ಹೋಗೋಣ. ಈಗೆಲ್ಲ ಆ ಕಡೆ ಹೋಗಿದ್ದಾರೆ, ನಾವು ಈ ಕಡೆ ತುದಿಗಿದ್ದೀವಿ. ದರ್ಶನ ನೋಡುವ ಇಲ್ಲಿ ತುಷಾರ. ದರ್ಶನ ಅಲ್ಲೇ ಅಪ್ಪ ಬೃಂದಕ್ಕ ಜಲ್ದಿ ಬರ್ರಿ ಆ ಕಡೆ ಹೋಗೋಣ. ಅಲ್ಲೇನೈತಿ ತುಷಾರ? ಏನಿಲ್ಲ ದರ್ಬಾರ. ಹಾಂ ಅದೇ ಇಲ್ಲೈತಲ್ಲ 1645 ಇಸ್ವಿ ಇಂದ 1763 ನಾವೀಗ 2024 ಹಿಂಗೆ. ಈ ಜಲ್ದಿ ಹೋಗೋಣಂತೆ, ಈ ಬಿಸಿಲಾಗೆ ಸಾಕಾಗಿದೆ. ಮಳೆ ಯಾವಾಗಾರ ಬರುತ್ತೋ ಏನೋ, ಬೇಗ ಮಳೆ ಬರ್ಸ್ಬೇಕು. ಜನನೇ ಇಲ್ಲ, ಒಂಥರ ಪ್ರೈವೇಟ್ ಫೋರ್ಟ್ ಇದ್ದಂಗೆ ಐತೆ. ಒಂಥರ ಪ್ರೈವೇಟ್ ಫೋರ್ಟ್ ಇದ್ದಂಗೆ ಐತೆ.
ಹಾಯ್ ಪ್ರಜ್ವಲ್, ಎಲ್ಲಿದ್ದಾಳ? ಅದು ಬಿಟ್ಟಿಗೆ ಕುಡಿದು ಬಿಟ್ಟವನು, ನೀರ್ ಹಾಕೊಂಡ್ ಕುಡಿದು ಬಿಟ್ಟವನು. ನೀನ್ ಇಲ್ಲಿ ಬಂದಿದ್ದ ಫಸ್ಟಿಗೆ? ನಾವ್ ಬರ್ಬೇಕಾರೆ ಸ್ವಲ್ಪ ತಣ್ಣ ವಾತಾವರಣ ಈ ತರ ಬಿಸಿಲು. ಒಂದ್ಸತಿ ಬಾಯಿ ಬಿಸಾಡ್ಬೇಡ, ಯಾಕಂದ್ರೆ ಸುಸ್ತಾಗತ್ ಬೇಗ. ನೋಡಲ್ಲ ಅವನ್ ಬಿಡಪ್ಪ ಹೈಕಿಂಗ್. ಆ ಹುಡುಗ್ರ ಒಂದ್ ಬಾಕಿ ನೀರ್ ಇಡ್ತಾ ಬರ್ತಾನೆ ನಿಮಗೆ. ಇಡ್ಲಿ ಎಲ್ಲ ಕರೆಕ್ಟ್ ಅಂತಲ್ಲ ನೋಡಿ, ಬಾ ಬಾ ಬಾ, ಹೆಂಗ್ ಕಾಣಿಸ್ತೈತೆ ಕಡೆ ಟಾಪ್ ಆಂಗಲ್ ವ್ಯೂ. ಬಾ ಬಾ ಬಾ, ಕಮಾನ್ 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 ಕಮಾನ್, ಫೈನಲಿ ಫೈನಲಿ ವಿ ಡಿಡ್ ಇಟ್. ತಪಾಸ್ ಮಾಡೋಣ ಅಂತ ಕುತ್ಕೊಂಡು ಶಿಟ್. ನೀವೇನಂತೀರದಕ್ಕೆ? ಸಾಕಿದ್ ನಾನೇ ಅಲ್ಲ. ಯಾವ ನಾಯಿಗ ಬೇಕು, ಯಾವ ನಾಯಿಗ ಬೇಕು ನಿನ್ನ ಋಣ? ಬೈನಾಕಿಲ್ಲರ್ ಅಕ್ಕ, ಬೈನಾಕಿಲ್ಲರ್ ಬಾವ ಏನಂದ್ರು ರುಬ್ಬದು ಹಾಸ್ಟ್ಲಾಗೆ ಒಬ್ಳಿಗೆ ಬೇಜಾರಾಗದಲ್ಲ. ಹೊಸ ಕಟ್ಟಿದ ಕೈಯಾಳಕ್ಕ ನಿನ್ ಫೋರ್ಟ್ ಹೆಂಗ್ ಕಟ್ಟಿ ಅಂತ ನೀನು ಮಾರಿದ್ಮೇಲೆಲ್ಲ ಮರ್ತೋದೇನ್ ದುಡ್ಡು ಬಂತ ಅವ್ರಿಗೆ ಕೊಟ್ಬಿಟ್ಟಿದ್ನ. ಸೊ ನನಗೆ ಅಷ್ಟು ಐಡಿಯಾ ಎಲ್ಲ ಮರ್ತೋಗ್ಬಿಟ್ಟಿದ್ದೇನೆ. ಏನಂತೀರ ಇದು? ಇವನು ಇವನ ಸೇವಕ ಆಗಿದ್ನೇನ? ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗ ಉಳಿ ಉಳಿದಂಗ ನೋಡ, ಹೆಂಗ್ ನೋಡ್ತಾವಣೆ. ಅದಕ್ಕೆ ಮುಳ್ಳು ಹಿಡ್ಕೊಂಡ್ ಬಂದ ನೋಡ್ ಹೊಡಿಯಕ್ಕೆ. ಈಗ ನೋಡ್ಬೋದು ಪಿರಂಗಿಗಳೆಲ್ಲ ಇಲ್ಲೇ ಇದಾವ, ಮಣ್ಣಲ್ಲಿ ಮಣ್ಣಾಗಿದಾವ ಅಲ್ಲ. ಇಲ್ಲೊಂದ್ ಪಿರಂಗಿ ಇದೆ, ಅಲ್ಲಿ ಕೆಳಗೊಂದಿತ್ತು, ಎಲ್ಲ ಮಣ್ಣಲ್ಲಿ ಮಣ್ಣಾಗಿದಾವ. ಇವ್ರದ್ದು ಫೋಟೋಶೂಟ್ ನಡೀತಾ ಇದೆ. ಸೂರ್ಯ ಒಳ್ಳೇದಾಗುತ್ತ ನಿನಗೆ? ಏ
ಏ ಜವಾನ್ ಫಿಲಂ ಹೀರೋ ಬಂದಾನ ಇಲ್ಲಿಗೆ. ಮಾರ್ಗ ಕಂಡು ಹಿಡಿದಿದೀವಿ. ಆಗ್ಲೇ ಬರ ಕಡೆ ಆ ಕಡೆಯಿಂದ ಬಂದ್ವಿ, ಆ ಕಡೆ ಮೇಲೆ ಈಗ ಹಿಂಗೆ ಹೊಸ ಮಾರ್ಗ ಕಂಡಿಡಿಬೇಕು. ಯಾವಾಗ್ಲೂ ವಾಸ್ಕೋಡಿ ಗ್ರಾಮ ಆಗ್ಬೇಕು ನಾವು, ಹೊಸ ಹೊಸ ಮಾರ್ಗ ಕಂಡಿಡಿದು. ಹ್ಞೂ, ವಿಡಿಯೋ ಪಾಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅಣ್ಣ. ಹ್ಞೂ, ಹಳೆ ಕಾಲದ ದೊಡ್ಡಮ್ಮ ಇಲ್ಲೇ ನೀರ್ ಹೋಗ್ಲಿ ಅಂತಂದೇ ಹೋಗ್ಬಿಡ್ತಿದ್ದಿಲ್ಲ. ಆರಾಮ ಹೋಗವು ಇವ್ರು ನೋಡು, ಹೊಸ ಗೋಡೆ ಕಟ್ಟಿ ಅದು ಸಣ್ಣ ಪೈಪ್ ಇರುವ ಪೈಪ್ ಅದು ಬಿಡಿಲ್ಲ ಅಂದ್ರೆ ಆ ಗೋಡೆ ಒಂದು ವರ್ಷ ಬರಲ್ಲ. ಹ್ಮ್, ಮಳೆಗಾಲ ಬಂತಂದ್ರೆ ಗೋಡೆ ಬೀಳ್ತದೆ. ಅದೇ ಆಗಿನ ಟೆಕ್ನಾಲಜಿಗೂ ಈಗಿನ ಟೆಕ್ನಾಲಜಿಗೂ ಇರೋ ವ್ಯತ್ಯಾಸ. ಪಿರಂಗಿ ಎರಡನೇ ಸಿಕ್ತು. ನಮ್ಮವರು ಗೌರ್ಮೆಂಟ್ ಅವರು ತುಂಬಾ ಕಷ್ಟಪಟ್ಬಿಟ್ಟು 100,000 ಕೊಟ್ಟಿದ್ರು ಇಷ್ಟು ಸಣ್ಣ ಫೋರ್ಟಿಗೆ. ಅದು ಕೂಡ ಜಾಸ್ತಿ ಆಗಿಬಿಟ್ಟು ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ, ಐಟಮ್ಸ್ ನ ಬಿಟ್ಟೋಗಿದ್ದಾರೆ 100,000 ಉಳಿದಿರುವಂತ. ಅಲೇಶ್ ನೀನೇನ್ ಹೇಳ್ತೀಯ? ಮೇಲೊಂದಿತ್ತು ಅಲ್ಲಿ, ಮೇಲಿಂದ ಕೆಳಗ್ ಕಾಣೋದು. ಇನ್ನೊಂದು ಮಾರ್ಗವನ್ನು ಹುಡುಕುತ್ತಾ ಇದೀವಿ. ಇದು ಬೋರ್ಡಿಗ ಅಷ್ಟೇ, ಆಮೇಲೆ ಇಲ್ಲೊಂದು ಬ್ಯಾಗ್ ಸಿಗುತ್ತೆ ಕಂದ್ಲಿ ಇಷ್ಟೇ. ನಗರ ಫೋರ್ಟ್ ನೆಕ್ಸ್ಟ್. ಈಗ ಇದ್ಲು ಮನೆ ಫಾಲ್ಸ್ ಸ್ವಲ್ಪ. ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತೀಯಲ್ಲ. ಡಿಎಲ್ ಹೆಂಗ್ ಕೊಟ್ರು? ಡಿಎಲ್ ಡಿಎಲ್ ಪ್ರಾಕ್ಟೀಸ್ ಇತ್ತು. ಸಮಾಧಾನ. ಆಕ್ಚುಲಿ ನಾವು ಹೋಗ್ತಿರೋ ಡೇಟ್ ಇವತ್ತು 10 May 24. ಟೈಮು ಈಗ 10:48. ನಾವು ರೆಸಾರ್ಟಿಗೆ ಬಂದ್ವಿ. ಅಲ್ಲಿ ಫೋರ್ಟ್ ಮುಗಿಸ್ಕೊಂಡು, ಫೋರ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಇದ್ಲು ಮನೆ ಫಾಲ್ಸ್ಗಿಂತ ಮೊದಲು ಇಲ್ಲಿ ರೆಸಾರ್ಟಿಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಬಂದ್ವಿ. ಈಗ 11:30. ಪೂರ್ತಿ ಖಾಲಿ ಅಂದ್ ಬಾ. ಏನು ಖಾಲಿ? ಇಲ್ಲೇ ಎಲ್ಲ ಇಡೋದ. ಇಲ್ಲಿ ಫ್ರೆಶಪ್ ಆಗಿ ಇದ್ಲು ಮನೆ ಫಾಲ್ಸ್ ಪೂಲ್, ಎಲ್ಲರೂ ಪೂಲ್ ನೋಡ್ತಾ ಇದ್ದಾರೆ. ಫ್ರೆಶಪ್ ಆಗಿ ಇದ್ಲು ಮನೆ ಫಾಲ್ಸ್ ಹೋಗೋಣ.
ಅರೆ ಶೋಕ್ ಡೈ ಹೊಡೆದು ಬಿಡತ್ನಾಗ ಯಪ್ಪ ಚೆನ್ನಾಯ್ತು ಅಮೃತ ವನ ಅಂತ ಹಿಂಗೆ ಸಣ್ಣ ಸಣ್ಣ ಅಮೃತ ಟೈಪ್ ಲಗೇಜ್ ಇಲ್ಲ ತಂದಿಲ್ಲ ಏ ಒಂದೇ ತಕ ಎಲ್ಲ ಇಡೋದು ಏನ ಹುಡುಕರಲ್ಲೇ ಒಳಗ ರೂಮ್ ಟೂರ್ ಆಮೇಲೆ ಕೊಡೋಣಂತೆ ಎಲ್ಲಿ ಇಲ್ಲಿ ಎರಡು ಸ್ವಿಮ್ಮಿಂಗ್ ಪೂಲ್ ಐತೆ ಒಂದು ಸಣ್ಣದು ಒಂದು ದೊಡ್ಡದು ಆರಾಮಾಗೆ ಹೋಗಿ ದಯೋಣ ಮೂರು ರೂಮ್ ಬುಕ್ ಆಗಿದೆ ಆ ಕಡೆ ಒಂದು ಇಲ್ಲಿ ಮಧ್ಯ ಒಂದು ಇದೊಂದು ನಮ್ದು ನಾವು ರೆಸಾರ್ಟಿಗೆ ಬಂದಮೇಲೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದು ಇದ್ಲ ಮನೆ ಫಾಲ್ಸ್ನ ಕ್ಯಾನ್ಸಲ್ ಮಾಡಿದ್ವಿ. ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇ ಪೂಲ್ ಇತ್ತಲ್ಲ ಪೂಲಲ್ಲೇ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಇದು ಡೇ ಒನ್ನ ಅರ್ಧ ವ್ಲಾಗ್, ಅರ್ಧ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಇರೋ ವ್ಲಾಗು. ಮತ್ತೆ ಅಪ್ಲೋಡ್ ಮಾಡ್ತೀನಿ ಡೇ ಒನ್ನ ಪಾರ್ಟ್ ಟು. ಆ ಪಾರ್ಟ್ ಟೂಲ್ಲಿ ಮತ್ತೆ ನಾವು ಪೂಲಲ್ಲಿ ಆಟ ಆಡಿದ್ದು, ಮತ್ತು ಸಂಜೆ ಅವ್ರದ್ದೇ ಒಂದು ಪ್ರೈವೇಟ್ ಫಾಲ್ಸ್ ಇತ್ತು ಅಲ್ಲಿಗೆ ಹೋಗಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಬರೋ ವ್ಲಾಗೆಲ್ಲ ಇನ್ನೂ ತುಂಬ ಫನ್ನಿಯಾಗಿರುತ್ತೆ, ಯಾವುದೂ ಮಿಸ್ ಮಾಡೋಕ್ಕೋಗಬೇಡಿ.